ಕಂಸದ ಉದ್ದವನ್ನು ಕೇಂದ್ರ ಕೋನದ ಸಹಾಯದಿಂದ ಕಂಡುಹಿಡಿಯುವುದು ಆರ್ಕ್ ಲೆಂತ್ ಫ್ರಮ್ ಸಬ್ಸ್ಟೆಂಡೆಡ್ ಆ್ಯಂಗಲ್ ವೃತ್ತದ ಪರದಿ ಹದಿನೆಂಟು ಪೈ ಬಿ ಕಂಸ ಒಳಗೊಂಡ ಕೋನ ಹತ್ತು ಡಿಗ್ರಿ ಆದರೆ ಕಂಸ ಬಿಯ ಉದ್ದವನ್ನು ಕಂಡುಹಿಡಿಯಿರಿ ವೃತ್ತದ ಪರದಿ ಈ ಟೋಟಲಿ ವೃತ್ತದ ಪರದಿ ಎಷ್ಟಿದೆಯಪ್ಪ ಅಂದರೆ ಹದಿನೆಂಟು ಪೈ ಹದಿನೆಂಟು ಪೈಗಳಷ್ಟಿದೆ ಎ ಬಿ ಕಂಸ ಒಳಗೊಂಡ ಕೋನ ಈ ಒಂದು ಎ ಬಿ ಕಂಸ ಒಳಗೊಂಡಿರ್ತಕ್ಕಂಥ ಕೋನ ಎಷ್ಟಪ್ಪ ಅಂದ್ರೆ ಹತ್ತು ಡಿಗ್ರಿ ಆದರೆ ಕಂಸದ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಕಂಸದ ಉದ್ದ ಭಾಗಿಸು ಪರದಿ ಇಸ್ ಈಕ್ವಲ್ ಟು ಕೇಂದ್ರ ಕೋನ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಡಿಗ್ರಿ ಈ ಒಂದು ರಿಲೇಶನ್ಶಿಪ್ಪನ್ನು ಅನ್ನ ಬಳಸಿಕೊಂಡು ನಾವು ಕಂಸದ ಉದ್ದವನ್ನ ಕಂಡಿಡಿತೀವಿ ಕಂಸದ ಉದ್ದ ಡಿವೈಡೆಡ್ ಬೈ ಪರದಿ ಇಸ್ ಈಕ್ವಲ್ ಟು ಕೇಂದ್ರ ಕೋನ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಡಿಗ್ರಿ ಈಗ ಬೆಲೆಗಳನ್ನ ಆದೇಶ ಮಾಡೋಣ ಕಂಸದ ಉದ್ದ ಗೊತ್ತಿಲ್ಲ ಅದನ್ನ ನಾವು ಎ ಅಂತ ಕರ್ಕೊಳ್ಳೋಣ ಇಲ್ಲಿ ಎ ಅಂತ ಬರೆಯೋಣ ಪರದಿ ಈಗಾಗ್ಲೇ ಕೊಟ್ಟಿದ್ದಾರೆ ಅವರು ಹದಿನೆಂಟು ಪೈ ಹದಿನೆಂಟು ಪೈ ಅನ್ನ ಬರಿತಾ ಇದ್ದೇನೆ ಇಸ್ ಈಕ್ವಲ್ ಟು ಕೇಂದ್ರ ಕೋನ ಈಗಾಗಲೇ ಎ ಬಿ ಕಂಸ ಒಳಗೊಂಡ ಕೋನ ಅಂದ್ರೆ ಲಘು ಕಂಸ ಒಳಗೊಂಡ ಕೋನ ಎಷ್ಟಪ್ಪ ಅಂದ್ರೆ ಹತ್ತು ಡಿಗ್ರಿ ಹತ್ತು ಡಿಗ್ರಿ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಡಿಗ್ರಿ ಎರಡೂ ಕಡೆ ಹದಿನೆಂಟು ಪೈಯಿಂದ ಗುಣಿಸಿ ಎರಡೂ ಕಡೆ ಹದಿನೆಂಟು ಪೈಯಿಂದ ಗುಣಿಸ್ಕೊಡಿ ಹದಿನೆಂಟು ಪಾಯ್ ಎ ಡಿವೈಡೆಡ್ ಬೈ ಹದಿನೆಂಟು ಪಾಯ್ ಅದನ್ನು ಗುಣಿಸ್ಕೊಳ್ತಾ ಇದೀವಿ ಹದಿನೆಂಟು ಪೈಯನ್ನು ಇಸ್ ಈಕ್ವಲ್ ಟು ಹದಿನೆಂಟು ಪಾಯ್ ಇಂಟು ಹತ್ತು ಟು ಮುನ್ನೂರ ಅರವತ್ತು ಡಿಗ್ರಿ ಯಾಕಪ್ಪ ಅಂದರೆ ಇಲ್ಲಿ ಹದಿನೆಂಟು ಪೈ ಎ ಬಾಗಿಸೋ ಹದಿನೆಂಟು ಪೈ ಇಲ್ಲಿ ಹದಿನೆಂಟು ಪೈಯಿಂದ ಎನ್ನ ಭಾಗಿಸಬೇಕಾಗಿದೆ ಅದರಿಂದ ಇಲ್ಲಿ ಗುಣಿಸ್ಕೊಂಡಾಗ ಇವೆರಡು ಕ್ಯಾನ್ಸಲ್ ಆಗ್ತದೆ ಆಗ ನಮ್ಗೆ ಎ ಮಾತ್ರ ಉಳ್ಕೊಳ್ತದೆ ಎ ಇಸ್ ಈಕ್ವಲ್ ಟು ಹದಿನೆಂಟು ಒಂದ್ಲಿ ಹದಿನೆಂಟು ಹದಿನೆಂಟು ಇಪ್ಪತ್ಲಿ ಮುನ್ನೂರ ಅರವತ್ತು ಹತ್ತು ಒಂದ್ಲ ಹತ್ತು ಹತ್ತು ಎರಡ್ಲಿ ಇಪ್ಪತ್ತು ಅಂದ್ರೆ ಅರ್ಧ ಪೈ ಅರ್ಧ ಪೈ ಎಷ್ಟು ಉಳ್ಕೊಳ್ತು ಅರ್ಧ ಪೈ ಅಂದ್ರೆ ಸೊನ್ನೆ ಪಾಯಿಂಟ್ ಐದು ಪೈ ಅಂದ್ರೆ ಎ ಬಿ ಕಂಸದ ಉದ್ದ ಎಷ್ಟಪ್ಪ ಅಂದ್ರೆ ಸೊನ್ನೆ ಪಾಯಿಂಟ್ ಐದು ಪೈ ಆಗಿದೆ ಅಂದ್ರೆ ವೃತ್ತದ ಪರದಿ ಕೊಟ್ಟಿದ್ದಾರೆ ಮತ್ತು ಎ ಬಿ ಕಂಸ ಒಳಗೊಂಡ ಕೋನ ಕೊಟ್ಟಿದ್ದಾರೆ ಆಗ ಬಿಯ ಉದ್ದವನ್ನು ಕಂಡುಹಿಡಬೇಕಾದ್ರೆ ಈ ಒಂದು ಸೂತ್ರವನ್ನ ಕಂಸದ ಉದ್ದಾಡಿ ಬಡಬಾಯಿ ಪರದೆ ಈಸ್ ಈಕ್ವಲ್ ಟು ಕೇಂದ್ರ ಕೋನಾಡಿ ಬೈ ಮುನ್ನೂರ ಅರವತ್ತು ಈ ಒಂದು ರಿಲೇಶನ್ಶಿಪ್ ಇರ್ತಕ್ಕಂಥ ಸೂತ್ರವನ್ನು ಬಳಸಿಕೊಂಡು ನಾವು ಸುಲಭವಾಗಿ ಕಂಸದ ಉದ್ದವನ್ನ ಕಂಡಿಡಿಬಹುದು ಮತ್ತೊಂದು ಲೆಕ್ಕ ನೋಡೋಣ ವೃತ್ತದ ಪರದಿ ಪಾಯ್ ಎ ಬಿ ಕಂಸ ಒಳಗೊಂಡ ಕೋನ ಮುನ್ನೂರ ಐವತ್ತು ಡಿಗ್ರಿ ಆದರೆ ಕಂಸ ಬಿಯ ಉದ್ದವನ್ನು ಕಂಡುಹಿಡಿಯಿರಿ ಈಗ ಇಂದಿನ ಲೆಕ್ಕವನ್ನ ಒಂದ್ಸರಿ ಹೋಲಿಕೆ ಮಾಡಿ ನೋಡ್ಕೊಳ್ಳಿ ಇಂದಿನ ಲೆಕ್ಕನು ಸೇಮ್ ಇತ್ತು ಆದರೆ ಕೇಂದ್ರ ಕೋನ ಬೇರೆ ಇತ್ತು ಈಗ ಕೇಂದ್ರ ಕೋನ ಅಲ್ಲಿ ಹತ್ತು ಡಿಗ್ರಿ ಇತ್ತು ಆ ಹತ್ತು ಡಿಗ್ರಿಯನ್ನು ಬಿಟ್ಟು ಉಳಿದಂತಹ ಒಂದು ಇದೆಷ್ಟು ಮುನ್ನೂರ ಐವತ್ತು ಡಿಗ್ರಿಯನ್ನು ಈ ಒಂದು ಲೆಕ್ಕದಲ್ಲಿ ತೆಗೆದುಕೊಂಡಿದ್ದೇವೆ ಇದಕ್ಕೆ ರಿಲೇಷನ್ಶಿಪ್ ಬರ್ಕೊಳ್ಳೋಣ ಮೊದಲನೇದಾಗಿ ಕಂಸದ ಉದ್ದ ಕಂಸದ ಉದ್ದ ಡಿವೈಡೆಡ್ ಬೈ ಪರದಿ ಇಸ್ ಈಕ್ವಲ್ ಟು ಕೋನ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಡಿಗ್ರಿ ಕಂಸದ ಉದ್ದ ಗೊತ್ತಿಲ್ಲ ನಮಗೆ ಅಂದ್ರೆ ಈ ಅಧಿಕ ಕಂಸವನ್ನು ನಾವೀಗ ಕಂಡುಹಿಡ್ಕೋಬೇಕು ನೋಡಿ ಇಲ್ಲಿ ಇದೆಯಲ್ಲ ಇದು ಈ ಒಂದು ಅಧಿಕ ಕಂಸದ ಉದ್ದವನ್ನು ನಾವು ಕಂಡುಹಿಡ್ಕೋಬೇಕು ಈ ಅಧಿಕ ಕಂಸದ ಉದ್ದ ಅದನ್ನು ಏ ಅಂತ ನಾವು ಕರ್ಕೊಳ್ಳೋಣ ಪರದಿ ಕೊಟ್ಟಿದ್ದಾರೆ ಹದಿನೆಂಟು ಪಾಯ್ ಅದನ್ನ ಬರ್ಕೊಂತ ಇದ್ದೀನಿ ಕೇಂದ್ರ ಕೋನ ಮುನ್ನೂರ ಐವತ್ತು ಡಿಗ್ರಿ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ತಾ ಇದ್ದೀನಿ ಭಾಗಿಸು ಮುನ್ನೂರ ಅರವತ್ತು ಇದನ್ನು ಸುಲಭೀಕರಿಸೋಣ ಸುಲಭೀಕರಣ ಮಾಡಲಿಕ್ಕೋಸ್ಕರ ನಾವೇನು ಮಾಡೋಣ ಹದಿನೆಂಟು ಪೈಯನ್ನು ಎರಡೂ ಕಡೆ ಗುಣಿಸ್ಕೊಳ್ಳೋಣ ಹದಿನೆಂಟು ಪೈ ಇಂಟು ಎ ಡಿವೈಡೆಡ್ ಬಾಯ್ ಹದಿನೆಂಟು ಪಾಯ್ ಇಸ್ ಈಕ್ವಲ್ ಟು ಹದಿನೆಂಟು ಪಾಯ್ ಇಂಟು ಮುನ್ನೂರ ಐವತ್ತು ಡಿಗ್ರಿ ಬಾಗಿಸು ಮುನ್ನೂರ ಅರವತ್ತು ಡಿಗ್ರಿ ಈಗ ಇದನ್ನು ಸುಲಭೀಕರಿಸೋಣ ಹದಿನೆಂಟು ಪಾಯಿ ಹದಿನೆಂಟು ಪಾಯಿ ಕ್ಯಾನ್ಸಲ್ ಆಯ್ತು ನೋಳ್ಕೊಂಡಿದ್ದೇನಪ್ಪ ಅಂದರೆ ಎ ಉಳ್ಕೊಳ್ತು ಆ ಎನ ಅಲ್ಲೇ ಬರ್ಕೊಳ್ಳೋಣ ಇಲ್ಲಿ ಎ ಎ ಎಸ್ ಈಕ್ವಲ್ ಟು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಹದಿನೆಂಟು ಒಂದಲ ಹದಿನೆಂಟು ಹದಿನೆಂಟು ಎರಳಿ ಮೂವತ್ತ ಆರು ಅಂದರೆ ಎಷ್ಟು ಉಳಿತಪ್ಪ ಅಂದರೆ ಮೂವತ್ತ ಐದು ಪೈ ಬಾಗಿಸು ಎರಡು ಮೂವತ್ತೈದು ಪೈ ಬಾಗಿಸು ಎರಡು ಅಂತಂದಾಗ ಹದಿನೇಳು ಪಾಯಿಂಟ್ ಐದು ಪೈ ಇದೇ ವಿಡಿಯೋದಲ್ಲಿ ಹಿಂದಿನ ಲೆಕ್ಕದಲ್ಲಿ ನಾವು ನೋಡಿದ್ದೇವೆ ಕೇಂದ್ರಕೋನ ಹತ್ತು ಡಿಗ್ರಿ ಕೊಟ್ಟಾಗ ಕಂಸದ ಉದ್ದ ಎಷ್ಟಿತ್ತಪ್ಪ ಅಂತಂದರೆ ಕಂಸದ ಉದ್ದ ಕಂಸದ ಉದ್ದ ಸೊನ್ನೆ ಪಾಯಿಂಟ್ ಐದು ಪೈ ಇತ್ತು ಈಗ ಈಗ ಕೇಂದ್ರಕೋನ ಮುನ್ನೂರ ಐವತ್ತು ಡಿಗ್ರಿ ಕೊಟ್ಟಿದ್ದಾರೆ ಆಗ ಕಂಸದ ಉದ್ದ ಎಷ್ಟಪ್ಪ ಅಂತಂದರೆ ಹದಿನೇಳು ಪಾಯಿಂಟ್ ಐದು ಪೈ ಯಾಕೆಂದರೆ ಇವೆರಡನ್ನು ಕೂಡ್ಕೊಳ್ಳಿ ಕೂಡ್ಕೊಂಡಾಗ ಪರದಿಯ ಒಂದು ಅಳತೆ ಗೊತ್ತಾಗುತ್ತೆ ಅಂದರೆ ಹದಿನೆಂಟು ಪೈ ಇವೆರಡನ್ನು ಕೂಡ್ಕೊಳ್ಳಿ ನೋಡಿ ಹದಿನೆಂಟು ಪೈ ಬಂದಿದೆ ಅಂದರೆ ನಾವು ಮಾಡಿರ್ತಕ್ಕಂಥ ಲೆಕ್ಕ ಸರಿ ಇದೆ ಈ ರೀತಿಯಾಗಿ ನಾವು ವೃತ್ತದ ಪರದಿ ಕೊಟ್ಟಾಗ ಕಂಸ ಒಳಗೊಂಡಂತಹ ಕೋನ ಅಂದರೆ ಅದು ಲಘುಕೋನವಾಗಿರ್ಬೋದು ಅಂದರೆ ಅದು ಲಘು ಕಂಸವಾಗಿರ್ಬೋದು ಅಧಿಕ ಕಂಸ ಆಗಿರ್ಬೋದು ಲಘು ಕಂಸ ಒಳಗೊಂಡಿರುವಂತಹ ಕೋನ ಅಥವಾ ಅಧಿಕ ಕಂಸ ಒಳಗೊಂಡಿರುವಂತಹ ಕೋನವನ್ನು ಕೊಟ್ಟಾಗ ಕಂಸದ ಉದ್ದವನ್ನು ನಾವು ಸುಲಭವಾಗಿ ಈ ರೀತಿ ಕಂಡುಹಿಡೀಬಹುದು